ನನ್ನ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ, ಮದುವೆ ಸ್ವಲ್ಪ ಮುಂದಕ್ಕೆ ಹಾಕೋಣ, ಇದನ್ನ ಹೇಳೋಗೋಣ ಅಂತಾನೆ ಬಂದೆ. ಸರಿ ಹೇಳಿ ಅಂದ್ರೆ, ನೀವು ಯಾವಾಗ ಹೇಳ್ತಿರೋ ಅವತ್ತೇ ಮದುವೆನ ಇಟ್ಕೊಳ್ಳೋಣ. ಇಲ್ಲಪ್ಪ, ಇನ್ಯಾವತ್ತು ಈ ಮದುವೆ ನಡೆಯೋದಿಲ್ಲ. ಏನ್ ಹೇಳ್ತಿದ್ಯ ಸರಸ್ವತಿ? ನಾನು ಅವತ್ತೇ ಹೇಳ್ದೆ ಬೇಡ ಅಂತ. ನೀವೇ ಮಾತಾಡಿ ಮಾತಾಡಿ ನನ್ನ ಒಪ್ಕೊಳ್ಳೋ ಹಾಗೆ ಮಾಡಿದ್ರಿ. ನಿಶ್ಚಿತಾರ್ಥ ಆಗಿದ್ದಕ್ಕೆ ಏನೆಲ್ಲ ಆಯ್ತು? ಮದ್ವೆ ಮಾಡ್ಕೊಂಡ್ಮೇಲೆ ಜ್ಯೋತಿಷ್ರು ಹೇಳ್ದ ಹಾಗೆ ನಿಮಗೇನಾದ್ರೂ ಒಂದಾಯ್ತು ಅಂದ್ರೆ. ನೀನ್ ಇಲ್ದಿರೋದ್ನೆಲ್ಲ ಕಲ್ಪನೆ ಮಾಡ್ಕೋತಿದ್ಯಾ? ಯಾವ್ದು ಕಲ್ಪನೆ? ಮುಗಿಯೋ ಸ್ಟೇಜ್ ಅಲ್ಲಿ ಇದ್ದ ಬಿಲ್ಡಿಂಗ್ ಯಾಕೆ ಒಡ್ದಾಗೋ ಸ್ಟೇಜಿಗೆ ಬರ್ಬೇಕು? ಕೋಟೀಶ್ವರನಾಗಿದ್ದಿದ್ ನೀವು ಯಾಕೆ ಇಷ್ಟು ಬೇಗ ನಾಡು ರೋಡ್ ಅಲ್ಲಿ ಬಂದು ನಿಂತ್ಕೋಬೇಕು? ಇಟ್ಸ್ ಅ ಕೋಇನ್ಸಿಡೆನ್ಸ್ ಡ್ಯಾಮ್ ಇಟ್. ಎಲ್ಲಾರಿ, ಈ ಜನ್ಮದಲ್ಲಿ ನಮ್ ಮದ್ವೆ ಆಗೋದಿಲ್ಲ, ಹೊರಟೋಗಿ. ಇನ್ಮೇಲೆ ನನ್ನ ಹುಡ್ಕೊಂಡು ಬರಬೇಡಿ. ಎಷ್ಟೇ ಫೈವ್ ಸ್ಟಾರ್ ಹೋಟ್ಲಲ್ಲಿ ತಿಂದ್ರು ಈ ರೋಡ್ ಸೈಡ್ ಅಲ್ಲಿ ಸಿಗೋ ಟೇಸ್ಟೇ ಬೇರೆ. ತಿನ್ನು. ನೀನ್ ಸುಮ್ನೆ ಮತ್ತೆ ಅಮೆರಿಕಾಗ ಹೋಗ್ಬಿಡು ಶಿವಾಜಿ. ಇಲ್ಲ, ಇದೇ ನನ್ನ ಊರು, ಇದನ್ ಬಿಟ್ಟು ನಾನು ಎಲ್ಲಿಗೂ ಹೋಗ್ಲಿ. ಇಲ್ಲಿ ಒಳ್ಳೇದನ್ನ ಮಾಡದೆ ಬಿಡೋದಿಲ್ಲ. ಹೇಗೆ ಶಿವಾಜಿ? ಈ ಒಂದು ರೂಪಾಯಿ ಇಟ್ಕೊಂಡೆ, ಟೈಲ್ ಬಿದ್ರೆ ಹೂವಿನ ದಾರಿ, ಹೆಡ್ ಬಿದ್ರೆ ಸಿಂಹದ ದಾರಿ. ನನ್ನ ದಾರಿನ ದೇವರು ತೀರ್ಮಾನಿಸೋದಿಲ್ಲ, ಇದು ತೀರ್ಮಾನಿಸುತ್ತೆ. ಇನ್ನು ನಾನು ಹೋಗೋ ದಾರಿ ಸಿಂಹದ ದಾರಿ.